ಎಂದಂತಹ ಎಲ್ಲ ನನ್ನ ಪ್ರೀತಿಯ ಗುರುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು, ಹಾಗೆಯೇ ದೆಹಲಿಗೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಭಕ್ತಿಯ ಶರಣಾರ್ಥಿಗಳು. ನಾನು ಧಾರವಾಡದಿಂದ ಬಂದಿದ್ದೀನಿ. ನನ್ನ ಹೆಸರು ವಿಜಯಾನಂದ ದೊಡ್ಡವಾಡ ಅಂತೇಳಿ. ನಾನು ಬೇಗನೆ ನಿಮಗೆ ಕೆಲವೊಂದು ವಿಷಯಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಂಭೀರವಾಗಿ ಕೇಳಬೇಕು ತಾವಿಷ್ಟೇ. ನಾನು 5ನೇ ಕ್ಲಾಸ್ನಲ್ಲಿದ್ದಾಗ ನನ್ನ ಅಜ್ಜನವರು ನನ್ನ ಬೆಂಗಳೂರಿನ ಜನಸೇವಾ ವಿದ್ಯಾಕೇಂದ್ರ ಅಂತಕ್ಕಂತಹ ಒಂದು ಬೋರ್ಡಿಂಗ್ ಸ್ಕೂಲ್ಗೆ ನನ್ನನ್ನು ಓದಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಟ್ಟಿದ್ದರು. ಅಲ್ಲಿ ಅದೊಂದು RSS ಶಾಲೆಯಾಗಿತ್ತು. ಅಲ್ಲಿ ನನಗೆ ಎಲ್ಲ ಭೇದವ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಹಿಂದೂ ಎಲ್ಲರೂ ಹಿಂದೂ ಅಂದರೆ ಹಾಡನ್ನು ಕಲಿಸ್ತಿದ್ವಿ, ಹಾಡ ಹಾಡ್ತಿದ್ದೆ, ಭಗವಾನ್ ಜಂಡಾ ಏರಿಸ್ತಿದ್ವಿ. ಯಾವಾಗೋ ಒಂದು ದಿವಸ ಬೀದರ್ನ ಬಸವರಾಜ್ ಸೇಡಮ್ಮವ್ರು ಬರ್ತಿದ್ರು. ಬಸವರಾಜ್ ಸೇಡಮ್ಮವ್ರು ಬಂದ್ಬಿಡ ಬಸವರಾಜ ಅಂತ ಹೆಸರು ಕೇಳಿದ ಕೂಡ ಯಾರೋ ನನ್ನವ್ರು ಬಂದರು ಅಂತ ಹೇಳಿ ಪ್ರೀತಿಯಿಂದ ನನಗೆ ಅನಿಸ್ತಿತ್ತು. ಅವ್ರು ನೋಡಿದ ಕೂಡಲೇ ಖುಷಿ ಅನಿಸ್ತಿತ್ತು. ಆದರೆ ಬಸವರಾಜ್ ಸೇಡಮ್ಮವರು ಎಂದೂ ಪ್ರಾರ್ಥನೆಯಲ್ಲಿ ಎಂದೂ ಕೀರ್ತನೆಗಳ ಸಭೆಗಳಲ್ಲಿ ಬಸವಣ್ಣನ ವಿಚಾರಧಾರೆಯಾಗಲಿ ಮತ್ತೊಂದಾಗಲಿ ಮಾತಾಡ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ನನ್ನ ಸಣ್ಣ ಹುಡುಗ ನೋವು ಅನಿಸ್ತಿದ್ದೆ ಏನಂತೇಳಿ, ನಾನು ಯಾರು ನನಗೆ ಏನಾಗಬೇಕು ನನಗೆ ಯಾಕೆ ಹಿಂಗಾಗ್ತದೆ ಅಂತೇಳಿ ಅನಿಸ್ಕೊಂತಿದ್ದೆ. ಆಮೇಲೆ ಮುಂದೆ 5ನೇ ಕ್ಲಾಸ್ ಆಯಿತು 6ನೇ ಕ್ಲಾಸ್ ಆಯಿತು ಕ್ಲಾಸ್ಗಳಲ್ಲಿ ಪಾಠಗಳನ್ನು ಹೇಳಬೇಕಾದ್ರೆ ಮೊಹಮ್ಮದ್ ಗಜನಿ ಸತ್ತ ಅಂತ ಜೋರಾಗಿ ಹೆಸರು ಪಡಿತಿದ್ವಿ, ವೀರ ಶಿವಾಜಿ ಅಂಬ ಭವಾನಿ ಅಂತ ಹೇಳ್ತಿದ್ವಿ. ಈ ರೀತಿಯಾದಂಥ ಹಿಂದುತ್ವದ ಆಧಾರದ ಮೇಲೆ ನನ್ನನ್ನು ಆ ಸಂಸ್ಥೆಯವರು ಕಟ್ಟಿ ಬೆಳೆಸಿದರು. ಧಾರವಾಡಕ್ಕೆ ನಾನು ಬಂದೆ. ಧಾರವಾಡಕ್ಕೆ ಬಂದ ಕೂಡಲೇ RSS ಸಂಪರ್ಕದಲ್ಲಿದ್ದಂಥ ಹುಡುಗ ಇವ ಅಂತ ತಿಳ್ಕೊಂಡು ಬಂದು ನನ್ನನ್ನು ಧಾರವಾಡದ ಬ್ರಾಹ್ಮಣ ಸಮುದಾಯದ ಕರ್ನಾಟಕ ಹೈಸ್ಕೂಲ್ ಶಾಲೆಗೆ ನನ್ನನ್ನು ಸೇರಿಸಿದರು. ಅಲ್ಲಿ ಆಗ ರಾಮಕೃಷ್ಣ ಹೆಗಡೆಯವರು 8ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭ ಮಾಡಿದ್ದರು ಅವಾಗ. ಸೊ ಅವಾಗ ನಾನು ಕನ್ನಡ ಮೀಡಿಯಂನಿಂದ ಬಂದವನಾಗಿದ್ದರಿಂದ ನಾನು ಕನ್ನಡ ಮೀಡಿಯಂ ತಗೊಂಡೆ. 8ನೇ ಕ್ಲಾಸಲ್ಲಿ A ಕ್ಲಾಸ್ ಅಂತಂದರೆ ಆ ಕ್ಲಾಸ್ನಲ್ಲಿ ವಿನಾಯಕ, ಜೋಶಿ, ಕುಲಕರ್ಣಿ, ಭಟ್ಟ, ಗಜಾನನ ಇಂಥವರಿದ್ದರು. B ಕ್ಲಾಸಲ್ಲಿ ವಿಜಯಾನಂದ ದೊಡವಾಡ, ಶೆಟ್ಟಿ, ಅಮರ್ ಶೆಟ್ಟಿ, ಪಟ್ಟನ್ ಶೆಟ್ಟಿ, ತಿರ್ಲಾಪುರ, ತಿಮ್ಮಾಪುರ, ಗೋವನಕೊಪ್ಪ ಅಂದ್ರೆ ಅರ್ಧ ಲಿಂಗಾಯತರು, ಅರ್ಧ ಕುರುಬರ ಪಕ್ಕಿ, ಒಂದಿಬ್ಬರು ಮುಸ್ಲಿಂ ಹುಡುಗರು, ಅಪ್ಪರ್ ಗ್ರೇಡ್ ಕ್ಲಾಸಿನ ಯಾರೋ ನಮ್ಮ ನೌಕರಿ ಮಾಡಿದಂಥ ಹುಡುಗರು ನಮ್ಮ B ಕ್ಲಾಸಲ್ಲಿದ್ದರು. ಸಿ ಕ್ಲಾಸಲ್ಲಿ ಹಳ್ಳಿ ಹುಡುಗರೆಲ್ಲ ಶಿವಳ್ಳಿ, ಹೆಬ್ಬಳ್ಳಿ, ಮಾರಡಿಗಿ, ತಿಮ್ಮಾಪುರ, ಕರಡಿಗುಡ್ಡದ ಹುಡುಗರಿದ್ದರು. ಆಗ ನನ್ನ ಸಂಘದ ಸಂಪರ್ಕದ ಬಂದಾವ ಅಂತ ಹೇಳ್ತಿದ್ರು. ಅಲ್ಲಿರುವಂಥ ಜೋಶಿ ಮಾಸ್ತರ್ ಸ್ವತಂತ್ರ ಹೋರಾಟಗಾರರವರು ಬೆಳಿಗ್ಗೆ 7 ಗಂಟೆಗೆ ಇಂಗ್ಲೀಷ್ ಕ್ಲಾಸಿನ ಕಲಿಬೇಕಂತ ಇಂಗ್ಲೀಷ್ ಇವತ್ತು ಹೇಳಿದ್ರು. ಇಂಗ್ಲೀಷ್ ಕಲಿಬೇಕಾಗಿತ್ತು ಅಂತ ಎಷ್ಟೋ ಜನ ಮಾತಾಡಿದ್ರು, ಹಿಂದಿ ಕಲಿಬೇಕಾಗಿತ್ತು ಅಂತ ಮಾತಾಡಿದ್ರು. ನನ್ನ ನೋವನ್ನು ಹೇಳ್ಕೊಳ್ತಾ ಇದ್ದೀನಿ ಇವತ್ತು ಇಲ್ಲಿ ಹಿರಿಯರಿದ್ರಿಗೆ, ಸಮಾಜದ ಮುಖಂಡರಿದ್ರಿಗೆ, ಸಮಾಜದ ಸ್ವಾಮಿಗಳಿದ್ರಿಗೆ. ಅಲ್ಲಿ ಏನಾಯಿತು ಅಂದರೆ ಇಂಗ್ಲೀಷ್ ಕಲೀಲಿಕ್ಕೆ ಬೆಳಿಗ್ಗೆ 7 ಗಂಟೆಗೆ ನಾವು ಎತ್ತು ನಸುಕನಾಗಿ ಹೋದ್ರೆ ನಮ್ಮನ್ನು ಹೊರಗೆ ನಿಲ್ಲಿಸ್ತಿದ್ರು ಜೋಶಿ ಮಾಸ್ತರ್. ಕಾರಣ ಏನಂತಂದ್ರೆ ಮೊದಲು ಬ್ರಾಹ್ಮಣರ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬೋಧನೆ ಮಾಡ್ತಿದ್ರು, ಆಮೇಲೆ ಅರ್ಧಂಬರ್ಧ ನಮ್ಮನ್ನು ಕಲಿಸಿ ಹೊರಗೆ ಹಾಕ್ಬಿಡ್ತಿದ್ರು. ಖರ್ಜಿಗೆ ಮಾಸ್ತರ್ ನಮ್ಮ ಗಣಿತ ಕಲಿಸಲೇ ಇಲ್ಲ, ನಾಡಗೋಡು ಮಾಸ್ತರ್ ಇಂಗ್ಲೀಷ್ ಎಂದೂ ಕಲಿಸಲೇ ಇಲ್ಲ. ಇಲ್ಲ ಅಂದ್ರೆ ನಾನು ಎಲ್ಲೋ ಒಬ್ಬ ಇಂಜಿನಿಯರು, ಯಾವುದೋ ಒಂದು ದೊಡ್ಡ ಪ್ರತಿಷ್ಠೆ ಸಂಸ್ಥೆಯ ನಾನು ಒಬ್ಬ ಇದು ಆಗ್ತಿದ್ದೆ ಅಂತ ಹೇಳಿ ಇವತ್ತಿಗೂ ನೋವಿದೆ. ಹಾಗಾಗಿ ಅಲ್ಲಿಂದ ಹೊರಬಂದು ಸಂಘದ ಸಂಪರ್ಕಕ್ಕೆ ಬಂದಿದ್ದೀನಿ ಅಂತ ಹೇಳಿ ಮಂಗ್ಯ ಹೊತ್ತಂಗೆ ನನ್ನ ಇಟ್ಟಂಗಿ ಹೊರಿಸಿದ್ರು. ಎದಕ್ಕೆ ಮಂದಿರಕ್ಕಾಗಿ ನನ್ನ ಮಂಗ್ಯ ಹೊತ್ತವಲ್ಲ ಹಿಂದಕ್ಕೆ, ಹಾಗೆ ನನ್ನನ್ನು ಇಟ್ಟಂಗಿ ಹೊರಸಾಕ್ಬಿಟ್ರು. ಜೈಲಿಗೆ ಹೋಗಿ ಬಂದ್ವಿ, ಹೋರಾಟ ಮಾಡಿದ್ವಿ. ಕಾರಣ ಇಷ್ಟೇ ತಾಯಿ ನಾನು ಹೇಳ್ತಾ ಇರೋದು. ನೋವು ಇವತ್ತಿನ ದಿನ ಲಿಂಗಾಯತರೆಲ್ಲ ಸೇರಿ ದೆಹಲಿ ರಾಜಧಾನಿಗೆ ಬಂದು ಕೂತ್ಕೊಂಡಿದ್ದೀವಿ ನಾವು. ಕಾರಣ ಏನಂತಂದ್ರೆ ನಾವು ಲಿಂಗಾಯತರು ಎಲ್ಲರನ್ನೂ ತೊಗೊಂಡು ಹೋದಂಥವ್ರ ಸಮುದಾಯ ನಮ್ಮದು. ನಾವೆಲ್ಲರನ್ನೂ ತೊಗೊಂಡು ಹೋಗಿದ್ದೀವಿ ಇವತ್ತು, ಎಲ್ಲ ಸಮುದಾಯದವ್ರನ್ನ ತೊಗೊಂಡು ಹೋದೀವಿ. ಆದ್ರೆ ನಮ್ಮನ್ನೆಲ್ಲರೂ ಇವತ್ತು ದೂರ ಇಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವು ಲಿಂಗಾಯತರು ನಾವು ಎದುರ್ತಕ್ಕೆ ಹೇಳ್ಕೊಳ್ತಾ ಇದ್ದೇವಲ್ಲ, ಅದಕ್ಕಾಗಿ ಎಲ್ಲ ಮತೀಯವಾದಿಗಳು ನಮ್ಮನ್ನು ಇವತ್ತು ದೂರ ಇಡ್ತಿದ್ದಾರೆ. ಅದಕ್ಕಾಗಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನಾನು ನಾವು ಇಷ್ಟೇ ಆಗಬೇಕಂದ್ರೆ ತಾಯಿಯವರೊಬ್ಬರು ಹೇಳಿದ್ರು ನಿಜಗುಣಾನ ಸ್ವಾಮಿಗಳ ಹೋರಾಟ ಇದೆ, ನಮ್ಮ ಹೋರಾಟ ಇದೆ. ಏನೇ ಹೋರಾಟ ಅಂತಂದ್ರೆ ನಮ್ಮ ಲಿಂಗಾಯತರು ನಾವು ಸಂವಿಧಾನವನ್ನು ಬದಲಾವಣೆ ಮಾಡುವಂತ ತಾಕತ್ತು ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಲಿಂಗಾಯತರು ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯ. ಸಂವಿಧಾನ ಕೊಟ್ಟವನೇ ನಮ್ಮಪ್ಪ ಬಸವಣ್ಣ. ಯಾಕೆ ಹೆದರ್ಬೇಕು ನಾವು ಯಾಕೆ ಹೆದರ್ಬೇಕು, ಯಾಕೆ ಅಂಜಬೇಕು? ನಮ್ಮ MLAಗಳಿಗೆಲ್ಲ ನಾವು ಯಾಕೆ ಅಂಜಬೇಕು, ಯಾಕೆ ಹೆದರ್ಬೇಕು, ಯಾಕೆ ದುರಿದ್ರಿಗೆ ಮಾತಾಡ್ಬೇಕಾದ್ರೆ ಮಾತಾಡಬೇಡ್ರಿ ಅಂತ ಹೇಳ್ತಾರೆ. ರಾಜಕಾರಣ ಭಾಷಣಗಳನ್ನು ಮಾಡಬೇಡ್ರಿ ಅಂತ ಹೇಳ್ತೀರಿ. ಪ್ರತಿಭೆಗಳು ಬೆಳೀಲಿ ಅಂತ ಒಂದು ಸ್ವಾಮೀಜಿಯವರು ಹೇಳ್ತಾರೆ. ಯಾಕೆ ರಾಜಕಾರಣ ನಾವು ಮಾತಾಡಬಾರ್ದು? ನನಗೆ 50 ವರ್ಷ ಅದು, ನಾನು ಲಿಂಗಾಯತ ಸ್ವತಂತ್ರ ಧರ್ಮವನ್ನು ನೋಡಿ ಸಾಯ್ಬೇಕು ವಿನ ನಾನು ಇನ್ನೊಬ್ಬರಿಗೆ ಇಟ್ಟು ಹೋಗ್ಲಿಕ್ಕೆ ನಾನು ಬಂದವರಲ್ಲ. ನನ್ನ ಆಸೆ ಇದೆ, ನನ್ನ ಕಣ್ಣಿದ್ರಿಗೆ ನಾವು ಲಿಂಗಾಯತ ಸ್ವತಂತ್ರ ಆಗಬೇಕು, ಸರ್ಕಾರಿ ನೌಕರಿ ಪಡಿಬೇಕು, ಶಿಕ್ಷಣದಲ್ಲಿ ಪಡಿಬೇಕು, ಉದ್ಯೋಗ ಪಡಿಬೇಕು, ಬ್ಯಾಂಕ್ನಲ್ಲಿ ಸಾಲ ಸಿಗಬೇಕು, ಕ್ರೀಡಾಪಟುಗಳಾಗಬೇಕು, ಚಿತ್ರಧಾರೆಯರಾಗಬೇಕು, ಚಿತ್ರರಂಗದಲ್ಲಿ ಮರಿಬೇಕು, ರಾಜಕಾರಣದಲ್ಲಿ ಮರಿಬೇಕು.
ಎಲ್ಲ ಸಮುದಾಯದ ಬಾಂಧವರು 99 ಬಳ ಪಂಗಡದೊಳಗೆ ನಾವು ಬೆರಿಬೇಕಾಗಿದ್ರೆ ಬಸವಣ್ಣನೇ ಆಧಾರ. ಅದಕ್ಕೆ ಇವತ್ತು ನಮಗೊಂದು ಸ್ಟೇಟ್ಮೆಂಟ್ ಬಂದಿದೆ. ಏನು ಸ್ಟೇಟ್ಮೆಂಟ್ ಕಳಿಸಿದಾರಂದ್ರೆ, ನಾವು ಆಜ ಹರಾನೀಯ ಅನ್ಲೋ 2019 ಮೇ ಹಮ್ ಆಪ್ಕೋ ಗದ್ದಿಗೋ ಹರಾನೆ ವಾಲೆ ಹೇ ಅಂತಕ್ಕಂಥ ಸಂದೇಶದೊಂದಿಗೆ ನಾವು ದೆಹಲಿಯಿಂದ ತೆರಳಬೇಕಾಗಿದೆ. ತೆರಳಿದಾಗ ಮಾತ್ರ ನಾವು ವೀರ ಗಣಾಚಾರಿ ಲಿಂಗಾಯತವಾಗಲಿಕ್ಕೆ ಸಾಧ್ಯ, ಮಡಿವಾಳ ಮಾಚಿದೇವನಾಗಲಿಕ್ಕೆ ಸಾಧ್ಯ. ಎಲ್ಲಾದರೂ ಹೋಗಿ ನೀವು ಆ ಒಂದು ಮತೀಯವಾದಿಗಳ ಜೊತೆಗೆ, ಆ ಸಂಸ್ಕೃತ ಮಾತನಾಡುವ ಜೊತೆಗೆ ನೀವೆಲ್ಲಾದರೂ ಸೇರಿಕೊಂಡಿದ್ದೆ ಆದರೆ, ಇಂಥ ನೂರಾರು ಸಭೆಗಳನ್ನು ಮಾಡಿದರು, ತಾಯಿಯವರಿದ್ದಾರೆ, ನೂರಾರು ವಿಚಾರಗಳನ್ನು ಕೊಟ್ಟರೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹಿರಿಯರು ತಮ್ಮ ಮಕ್ಕಳನ್ನು ನಮ್ಮನ್ನು ಹುರಿದುಂಬಿಸಿ ರಾಜಕಾರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಯಾವ ರಾಜಕಾರಣದಲ್ಲಿ? ಭಾವೈಕ್ಯತೆಯ ರಾಜಕಾರಣದಲ್ಲಿ, ಬಸವಧಾರತದಲ್ಲಿ, ಈ ಒಂದು ರಾಜಕಾರಣ ಪತ್ರಿಕಾ ರಂಗದಲ್ಲಿ ನಾವು ಸೇರಬೇಕಾಗಿದೆ. ಇವತ್ತು ಪತ್ರಿಕಾ ರಂಗ ಇವತ್ತು ವೈದೀಕರಣ ಆಗೋಗಿದೆ. ನಮ್ಮ ಧ್ವನಿ ಎತ್ತಕ್ಕಂತಹ ಪತ್ರಿಕಾರ್ಥರು ಎಲ್ಲೋ ಒಬ್ಬರು ಇದ್ದಾರೆ, ಅವ್ರಿಗೂ ಕೂಡ ಧ್ವನಿ ಎತ್ತಿದ್ರೆ ಕತ್ತಿಚ್ಚುಗುವಂತಹ ಸಂದರ್ಭಗಳು ಒದಗಿ ಬರ್ತಾ ಇದೆ. ಅದಕ್ಕಾಗಿ ಯುವ ನಮ್ಮ ತಂದೆ ತಾಯಿಗಳು ಪತ್ರಕರ್ತರಾಗಲಿಕ್ಕೆ ನಮ್ಮ ಮಕ್ಕಳನ್ನ ಕಳಿಸಿ, ಟಿವಿ ಚಾನೆಲ್ಗಳ ಮುಖಾಂತರಗಳಲ್ಲಿ ಕಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಈ ಒಂದು ವೇದಿಕೆಯ ಮುಖಾಂತರ ತಮ್ಮಲ್ಲಿ ನಾನು ನಿವೇದಿಸಿಕೊಳ್ತೇನೆ, ಮನವಿ ಸಲ್ಲಿಸ್ತೇನೆ. ಹಾಗಾಗಿ ನಾವು 2019 ರಾಜಕೀಯದಲ್ಲಿ ನಾವು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ನಾವು ನಮ್ಮ ಮತಗಳನ್ನು, ನಾವು ಲಿಂಗಾಯತ ಪರವಾಗಿ ಯಾರು ಧ್ವನಿ ಎತ್ತಿದ್ದಾರೆ ಅವರಿಗೆ ಕೊಟ್ಟಾಗ ಮಾತ್ರ ಈ ಒಂದು ನಾವು ಸಂಸತ್ತಿನಲ್ಲಿ ಭಾವೈಕ್ಯತೆಯ ಸಂಸತ್ತನ್ನು, ಭಾರತೀಯ ಸಂಸತ್ತನ್ನು, ಅಭಿವೃದ್ಧಿಪರವಾದ ಸಂಸತ್ತನ್ನು ತರಲಿಕ್ಕೆ ಸಾಧ್ಯ ಅಂತಕ್ಕಂತಹ ಒಬ್ಬ ಸಣ್ಣ ಯುವಕನಾಗಿ ನಾನಿಲ್ಲಿ ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ರಾಷ್ಟ್ರೀಯ ಲಿಂಗಾಯತ ಮಂಚ್ ಇವತ್ತು ನವದೆಹಲಿಯಲ್ಲಿ ಈ ಒಂದು ಸ್ಟೇಡಿಯಂನಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೆ, ಗುರುವೃಂದದಲ್ಲಿ ನಾನು ಮತ್ತೊಮ್ಮೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಿ.